ಗುಂಡಿಕ್ಕಿ ಕೊಲ್ಲಿ ಎಂದಿದ್ದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪಗೆ ಈಗ ಕಂಟಕ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ದಾವಣಗೆರೆ ಬಡಾವಣೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಗುಂಡಿಕ್ಕಿ ಕೊಲ್ಲಿ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ದಾವಣಗೆರೆ ಬಡಾವಣೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ನಿವಾಸಕ್ಕೆ ತೆರಳಿ ನೋಟಿಸ್ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಕಲಂ 41A ಉಪಕಲಂ 1 ಇರುವ ಅಧಿಕಾರ ಚಲಾಯಿಸಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬಡಾವಣೆ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬಂದಿದೆ. ಕಲಂ 505(1), ಸಿ 505(2), 506 ಐಪಿಸಿ ಅಡಿ ದಾಖಲಾಗಿರುವಂತಹ ಪ್ರಕರಣ ಇದು. ಅಪರಾಧ ಸಂಖ್ಯೆ 19/2024 ಸಂಬಂಧಿಸಿದಂತೆ ನೋಟಿಸ್ ಜಾರಿಯಾಗಿದೆ. ಪ್ರಕರಣದಲ್ಲಿ ಕೆಲವು ಸತ್ಯಾಂಶ ಹಾಗೂ ಸನ್ನಿವೇಶವನ್ನ ಖಚಿತಪಡಿಸಬೇಕು ಅಂತೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಪ್ರಕರಣದಲ್ಲಿ ಈಗ ವಿಚಾರಣೆ ಮಾಡೋದಕ್ಕೆ ಸಾಕಷ್ಟು ಪೂರಕ ಕಾರಣ ಕಂಡುಬಂದಿದೆ. ಹಾಗಾಗಿನೇ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಡಿಕೆ ಸುರೇಶ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ಅನುದಾನದ ವಿಚಾರದಲ್ಲಿ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಷ್ಟ್ರ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಮಾಜಿ ಸಚಿವ ಈಶ್ವರಪ್ಪನವರು ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಕೂಡ ಆಗ್ರಹಿಸಿದ್ರು. ಈ ರೀತಿ ಗುಂಡಿಕ್ಕಿ ಕೊಲ್ಲಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಸದ್ಯಕ್ಕೆ ಈಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಕಂಟಕ ಎದುರಾಗಿದೆ. ಪೊಲೀಸ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ 15 ಬೆಳಗ್ಗೆ 10:30 ಠಾಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಟಿಸ್ ನೀಡಿರುವಂತಹ ಬಡಾವಣೆ ಠಾಣೆಯ PSI ಲತಾ ವಿ ತಾಳೇಕರ್ ಅವರು ಈ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದಷ್ಟು ಸತ್ಯಾಂಶಗಳು ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಜಾರಿಯಾಗಿದೆ. ಪ್ರಚೋದನಕಾರಿಯಾಗಿ ವಿವಾದಾತ್ಮಕವಾಗಿ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಈಶ್ವರಪ್ಪನವರಿಗೆ ಈಗ ಕಂಟಕ ಎದುರಾಗಿದೆ. ಈಗ ದಾವಣಗೆರೆ ಬಡಾವಣೆಯ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಈ ರೀತಿಯ ಹೇಳಿಕೆಗಳನ್ನ ಅದರಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೊಡೋದು ಎಷ್ಟು ಸರಿ? ಮಾಜಿ ಸಚಿವರು ಬೇರೆ, ಒಂದಷ್ಟು ಜವಾಬ್ದಾರಿಗಳಿರ್ತವೆ. ಯಾವುದೇ ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಸಮಾಜದ ಶಾಂತಿ ಕದಡಬಾರ್ದು, ಅದೇ ರೀತಿಯಾಗಿ ಕೋಮುವಾದಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂಥದ್ದು ಇರುತ್ತೆ. ಆದರೂ ಕೂಡ ಈ ರೀತಿಯಾಗಿ ಡಿಕೆ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ, ಅದರಲ್ಲೂ ಕೂಡ ಇದು ರಿಯಾಕ್ಟ್ ಆಗಿರುವುದು ಒಂದು ವಾರ ಕಳೆದ ಬಳಿಕ. ಅವ್ರು ಕೊಟ್ಟಂತಹ ಹೇಳಿಕೆ ಯಾವಾಗ ಕೇಂದ್ರದ ಬಜೆಟ್ ಮಂಡನೆ ಆಯ್ತಲ್ಲ, ಅದಾದ ಬಳಿಕ ರಾಜ್ಯಕ್ಕೆ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ಒಂದ್ ರೀತಿಯಾಗಿ ಮಹಾರಾಷ್ಟ್ರಕ್ಕೆ ಒಳ್ಳೆ ರೀತಿಯಾಗಿ ಕೊಡ್ತಾರೆ ಅಥವಾ ಯುಪಿಗೆ ಒಳ್ಳೆ ರೀತಿಯ ಅನುದಾನ ಕೊಡ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಕೊಡುವಾಗ ಭಾರತದ ಉತ್ತರ ಭಾರತದ ಕಡೆ ಕೊಡುವಂತಹ ರಾಜ್ಯಗಳಿಗೆ ಕೊಡುವ ಅನುದಾನ ನಮ್ಮ ರಾಜ್ಯಕ್ಕೆ ಯಾಕೆ ಬರಲ್ಲ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ವಾರ ಕಳೆದ ಬಳಿಕ ಈಶ್ವರಪ್ಪನವರು ಈ ರೀತಿ ರಿಯಾಕ್ಟ್ ಮಾಡಿದ್ರು. ಈ ರೀತಿ ರಾಷ್ಟ್ರದ್ರೋಹಿಗಳನ್ನೆಲ್ಲ ಗುಂಡಿಕ್ಕಿ ಕೊಲ್ಲಿ ಕಂಡಲ್ಲಿ ಅನ್ನೋ ರೀತಿಯಾಗಿ, ಹಾಗಾಗಿ ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ ಸಾರ್ವಜನಿಕವಾಗಿ, ಅದರಲ್ಲೂ ಕೂಡ. ಹಾಗಾಗಿ ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಅವರ ವಿರುದ್ಧ ಈಗ ಪೊಲೀಸರು ವಿಚಾರಣೆಗೆ ಬರಬೇಕು ಅಂತ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಒಂದಷ್ಟು ಸತ್ಯಾಂಶಗಳು ಬಿಡುಗಡೆ ಆಗಬೇಕು. ಈಗ ಕ್ಷಮೆ ಯಾಚಿಸ್ತಾರಾ ಅಥವಾ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ನೋಟಿಸ್ ಜಾರಿಯಾಗಿದೆ. 15 ಅವರು ಹಾಜರಾಗಬೇಕಾಗುತ್ತೆ ವಿಚಾರಣೆಗೆ. ಬಂದ್ರು ಅನ್ನಂಗಲ್ವಾ?